ಹಾಯ್ ಫ್ರೆಂಡ್ಸ್, ಪ್ರಿತೀಶ್ ಅವರಿಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಭಾರತೀಯ ಅಂಚೆ ಇಲಾಖೆಯಲ್ಲಿ 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಡ್ರೈವರ್ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಇದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ವಿವಿಧ ಜಿಲ್ಲೆಯಲ್ಲಿ ಕಂಡಿರತಕ್ಕಂಥ ಅಂಚೆ ಇಲಾಖೆಯಲ್ಲಿ ಡ್ರೈವರ್ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. 10ನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಇಲ್ಲಿ ಡ್ರೈವರ್ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿಯೋ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ. ಹಾಗೂ ಯಾವ್ಯಾವ ಜಿಲ್ಲೆಯಲ್ಲಿ ಕೂಡ ಕಲಿವೆ, ಎಷ್ಟೆಷ್ಟು ಪೋಸ್ಟ್ ಕಲಿವೆ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು, ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಜಾಬ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೀರ ವಿಷಯಕ್ಕೆ ಹೋಗಿ ನಮಗೆ ನೋಡಿ ಫ್ರೆಂಡ್ಸ್, ಇದು ಭಾರತ ಸರ್ಕಾರದ ಅಂಚೆ ಇಲಾಖೆಯ ಆಕ್ಚುಲಿ ವೆಬ್ಸೈಟ್ ಕಡೆ ಬಂದಂಥ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ಆಫೀಸ್ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು ಎಂದು ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ 8/4/2024 ಆಗಿರ್ತದೆ. ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಎಲಿಜಿಬಲ್ ಇಟ್ಸ್ ಇಂಡಿಯನ್ ಸಿಟಿಜನ್ ಕ್ಯಾಂಡಿಡ್ ಸ್ಟಾಫ್ ಕಾರ್ಡ್ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಆರ್ಡಿನರಿ ಗ್ರೇಡ್ ಅಂತ ಇಲ್ಲಿ ಸೆಂಟ್ರಲ್ ಜನರಲ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೇಮೆಂಟ್ ಲೆವೆಲು, ಇವರಿಗೆ ಪೇಮೆಂಟ್ ಬಂದುಬಿಟ್ಟು 19,900 63,000 ರೂಪಾಯಿ ಪರ್ ಮಂತ್ ಸ್ಯಾಲಿರುತ್ತೆ. ಇದು 7th CPC ಲೆವೆಲ್ ಪೇಮೆಂಟ್ ಆಗಿರುತ್ತದೆ. ಇಲ್ಲಿ ನೇಮ್ ಆಫ್ ರಿಜನು ಮತ್ತು ನಂಬರ್ ಆಫ್ ಡಿವಿಜನು ಮತ್ತು ಯೂನಿಟ್ ಕೊಟ್ಟಿದ್ದಾರೆ. ಟೋಟಲ್ ವೇಕೆನ್ಸಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ NK ರೀಜನ್ದಲ್ಲಿ ಚಿಕ್ಕೋಡಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಆಮೇಲೆ ಕಲಬುರಗಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಹಾವೇರಿಯಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಕಾರವಾರದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಸೆಕೆಂಡ್ ಬಂದುಬಿಟ್ಟು BG HQ ರೀಜನ್, ಅಂದರೆ MMS ಬೆಂಗಳೂರದಲ್ಲಿ 15 ಹುದ್ದೆ ಖಾಲಿ ಇವೆ ಟೋಟಲಾಗಿ. ಆಮೇಲೆ ಮಂಡ್ಯದಲ್ಲಿ ಒಂದು ಹುದ್ದೆ ಖಾಲಿ ಇದೆ. MMS ಮೈಸೂರದಲ್ಲಿ 3 ಹುದ್ದೆ ಖಾಲಿ ಇವೆ. ಆಮೇಲೆ ಇದು SK ರೀಜನ್ ಆಗಿರುತ್ತದೆ, ಮೈಸೂರು ಪತ್ತೂರು. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಹುದ್ದೆ ಖಾಲಿ ಬರುತ್ತದೆ. ಉಡುಪಿಯಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇದೆ. ಕೋಲಾರದಲ್ಲಿ ಒಂದು ಹುದ್ದೆ ಖಾಲಿ ಇದೆ. ಟೋಟಲಾಗಿ 27 ಅಂಚೆ ಇಲಾಖೆಯಲ್ಲಿ, ಕರ್ನಾಟಕದ ಅಂಚೆ ಇಲಾಖೆಯಲ್ಲಿ ಇರತಕ್ಕಂಥ ಟೋಟಲಾಗಿ ಡ್ರೈವರ್ ಹುದ್ದೆಗಳು 27 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಿರಿಯರಾಜು ಕೊಟ್ಟಿದ್ದಾರೆ. ಜನರಲ್ಗೆ 16 ಪೋಸ್ಟ್ ಖಾಲಿ ಇವೆ. PWSRಗೆ 1 ಪೋಸ್ಟ್ ಖಾಲಿ ಇರ್ತದೆ. OBCಯವರಿಗೆ 6 ಪೋಸ್ಟ್ ಖಾಲಿ ಇವೆ. SC ಅವರಿಗೆ 4 ಪೋಸ್ಟು. ಆಮೇಲೆ ST ಅವರಿಗೆ 2 ಪೋಸ್ಟು. ಟೋಟಲಾಗಿ 27 ಪೋಸ್ಟ್ ಖಾಲಿ ಇವೆ. ಇದು ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳೆಲ್ಲ ಇರತಕ್ಕಂಥ ಡ್ರೈವರ್ ಹುದ್ದೆಗಳಾಗಿವೆ. 10ನೇ ತರಗತಿ ಪಾಸ್ ಆದ ಅಂಚೆ ಇಲಾಖೆಯಲ್ಲಿ ಡ್ರೈವರ್ ಹುದ್ದೆಗಳಾಗಿವೆ. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೂ ನೆಕ್ಸ್ಟ್ ಲಿಕ್ ನಾವು ಕೆಳಗಡೆ ಬಂದರೆ ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 18-27 ಆಗಿರಬೇಕಂತ. ಇಲ್ಲಿ ಪೀರಿಯಡ್ ಆಫ್ ಪ್ರವೇಶನ್ ಕೊಟ್ಟಿದ್ದಾರೆ, 2 ವರ್ಷ ಪ್ರವೇಶನ್ ಪೀರಿಯಡ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. 2 ಇಯರ್ ಅಂತ ಕೊಟ್ಟಿದ್ದಾರೆ ಅದು. ಆಮೇಲೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಮತ್ತು ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರೆಸ್ಟನ್ ಇಂಡಿ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಲೈಟ್ ಆ್ಯಂಡ್ ಹೆವಿ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾಲೆಜ್ ಆಫ್ ಮೋಟಾರ್ ಮೆಕ್ಯಾನಿಸಮ್ ಬಗ್ಗೆ ನಾಲೆಜ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಲೈಟ್ ಆ್ಯಂಡ್ ಹೆವಿ ಮೋಟಾರ್ ವೆಹಿಕಲ್ ಲಾಸ್ಟ್ 3 ಇಯರ್, 3 ವರ್ಷ ಒಳಗಡೆ ಇದು ಹ್ಯಾವಿ ಅಥವಾ ಲೈಟ್ ಮೋಟಾರು ಡ್ರೈವಿಂಗ್ ಇರಬೇಕು ಅಂತ ಕೊಟ್ಟಿದ್ದಾರೆ ಲೈಸೆನ್ಸು. ಇನ್ನು 10ನೇ ತರಗತಿಗೆ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಇದೊಂದು ಮೇಡ್ ಅಪ್ ರಿಕ್ವೈರ್ಮೆಂಟ್, ಡೈರೆಕ್ಟ್ ರಿಕ್ವೈರ್ಮೆಂಟ್ ಅಂದರೆ ನೇರ ನೇಮಕಾತಿ ಆಗಿರುತ್ತದೆ. ಆಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ, ಯಾವ ರೀತಿ ಡ್ರೈವರ್ಗಳನ್ನ ಸೆಲೆಕ್ಷನ್ ಮಾಡ್ಕೋತೀವಿ ಅಂತ ಇಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು. ಆಮೇಲೆ ಇಲ್ಲಿ ಫೋಟೋಗ್ರಾಫೇಜು ಸರ್ಟಿಫಿಕೇಟ್ ಎಲ್ಲರೂ ಕೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಲೈಸೆನ್ಸ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಏಜ್ ಪ್ರೂಫ್ಗೆ ನಿಮ್ಮ ಡಾಕ್ಯುಮೆಂಟಲ್ಲಿ ಕೇಳ್ತಾರೆ ಇಲ್ಲಿ, ಅದು ಸರಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅರ್ಜಿ ನೀವು ಇದನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರ್ತದೆ. ಇಲ್ಲಿಂದವರು ಅಡ್ರೆಸ್ ಕೊಟ್ಟಿದ್ದಾರೆ, ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸ್ಟಾಫ್ ಕಾರ್ ಡ್ರೈವರ್ ರಿಕ್ವೈರ್ಮೆಂಟ್ MMS ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಥ್ರೋತ್ ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಓನ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ದಿ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು 5601. ಈ ಅಡ್ರೆಸ್ಗೆ 14/5/2024 ಸಂಜೆ 5 ಗಂಟೆಯೊಳಗೆ ತಲುಪುವಂತೆ ಅರ್ಜಿಯನ್ನು ತಾವು ಕಳಿಸಬೇಕಾಗಿರ್ತದೆ ಪೋಸ್ಟ್ ಮೂಲಕ. ಇದರ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ. ಇದು ಫಾರ್ಮ್ಯಾಟ್ ಆಫ್ ಅಪ್ಲಿಕೇಶನ್ ಆಗಿರ್ತದೆ. ಅಪ್ಲಿಕೇಶನ್ ಫಾರ್ ದಿ ರಿಕ್ವೈರ್ಮೆಂಟ್ ಡ್ರೈವರ್ ಫಾರ್ ಇಂಡಿಯನ್ ಸಿಟಿಜನ್ ಮುಂದೆ ಅಂತ ಕೊಟ್ಟಿದ್ದಾರೆ. ನೀವು ಯಾರಿಗೆ ಇಂಟ್ರೆಸ್ಟ್ ಇದೆಯಾ ಹಾಗೂ ಅಪ್ಲಿಕೇಶನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅವರು ಈ ಫಾರ್ಮನ್ನು ಪ್ರಿಂಟೌಟ್ ತೊಗೋಬೇಕಾಗುತ್ತೆ. ಪ್ರಿಂಟೌಟ್ ತೊಗೊಂಡು ಇಲ್ಲಿಂದ ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ನಿಮ್ಮ ನೇಮು, ಫಾದರ್ ನೇಮು, ಪರ್ಮನೆಂಟ್ ಅಡ್ರೆಸ್ಸು, ಆಮೇಲೆ ಪ್ರೆಸೆಂಟ್ ಅಡ್ರೆಸ್ಸು, ಇಮೇಲ್ ID, ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಅಕ್ಷರ ಮತ್ತು ಅಂಕಗಳಿಗೆ ಬರೀಬೇಕಾಗುತ್ತೆ. ಇಲ್ಲಿ ಡೇಟು ಮಂತು ಇಯರ್ ಹಾಕಬೇಕಾಗುತ್ತೆ. ಆಮೇಲೆ ಇಲ್ಲಿಂದ ರಿಸರ್ವೇಶನ್ ಯಾವ ದಿನ ಬರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಸರ್ವಿಸ್ಮನ್ ಇದ್ದರೆ ಅದನ್ನು ಅವ್ರು ಹಾಕಬೇಕಾಗುತ್ತೆ. ಡೀಟೇಲ್ಸ್ ಆಫ್ ಎಜುಕೇಷನ್, ಇಲ್ಲಿ ನಿಮ್ಮ ಸ್ಕೂಲ್ ನೇಮು, ಪಾಸಿಂಗ್ ಇಯರು, ಯೂನಿವರ್ಸಿಟಿ ಅಂದರೆ ಬೋರ್ಡ್ ನೇಮ್ ಹಾಕಬೇಕಾಗುತ್ತೆ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸು, HMU LMU ಎಲ್ಲಿಂದ ಎಲ್ಲಿವರೆಗೆ ವ್ಯಾಲಿಡ್ ಇರುತ್ತೆ ಅದನ್ನು ಹಾಕಬೇಕಾಗುತ್ತೆ. ಆಮೇಲೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ. ಫ್ರಾಮ್ ಅಂದರೆ ಎಲ್ಲಿಂದ ಎಲ್ಲಿವರೆಗೆ HMU ಎಷ್ಟು ಎಲ್ಲಿಂದ ಎಲ್ಲಿವರೆಗೆ ಇದೆ, LMU ಎಲ್ಲಿಂದ ಎಲ್ಲಿವರೆಗೆ ಅದನ್ನು ಹಾಕಬೇಕಾಗುತ್ತೆ. ಇನ್ನು ಹೋಮ್ ಗಾರ್ಡ್ ಸರ್ವಿಸ್, ಇಫ್ ಎನಿ ಹೋಮ್ ಗಾರ್ಡ್ ಸರ್ವಿಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಆಪ್ಷನ್ಸ್ ರೆಫರೆನ್ಸ್ ಫಾರ್ ಡಿವಿಷನ್ ಯೂನಿಟ್ಸ್ ಅಂತ ಯಾವ ಇಲ್ಲಿ ಯಾರಾದರೂ ಇಬ್ಬರದು ರೆಫರೆನ್ಸ್ ಮಾಡಿದವ್ರ ಹೆಸರು ಹಾಕೋದಾಗುತ್ತೆ ಅಂಡ್ರೆಡ್ ಅವ್ರದ್ದು. ಆಮೇಲೆ ಕೆಳಗಲ್ಲಿ ಸಿಗ್ನೇಚರು ಮತ್ತು ಪ್ಲೇಸು ಡೇಟು ಹಾಕಿ ಈ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗತ್ತೆ. ಇದೊಂದು ಫಾರ್ಮೆಟ್ ಎನ್ವಲಪ್ ನಿಮಗೆ ಒಳ್ಳೆ ರಿಟರ್ನ್ ಬರುತ್ತೆ, ಅದನ್ನ ತೊಗೋಬೇಕಾಗತ್ತೆ. ಅವರು ಕೊಡ್ತಾರೆ ಪೋಸ್ಟ್ನವರು, ಇಷ್ಟು ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಿಷ್ಟು ಪೋಸ್ಟ್ ಆಫೀಸ್ಗಳಿಂದ ಬಂದಂಥ ಕರ್ನಾಟಕದ ಅಂಚೆಯಲ್ಲಿ ಇರತಕ್ಕಂಥ ಡ್ರೈವರ್ ಹುದ್ದೆಗಳ ನೇಮಕಾತಿ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ PDF ಲಿಂಕನ್ನು ಮತ್ತು ಅಪ್ಲಿಕೇಶನ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ತಾವು ಅಲ್ಲಿಂದ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನಿಮ್ಮ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಲ್ಲಿ ಯಾರಾದರೂ ಡ್ರೈವರ್ ಹುದ್ದೆಗಳಿಗೆ ಆಸಕ್ತಿ ಇದ್ದವರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಎಲ್ಲ ವಿಡಿಯೋನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.